ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್ ಇವತ್ತಿನ ತರಗತಿಗೆ ಸ್ವಾಗತ ಇವತ್ತಿನ ವಿಷಯ ಮೂವಿಂಗ್ ಎಕ್ವಿಪ್ಮೆಂಟ್ ವಿತ್ ಬಾರ್ಸ್ ಮೂವಿಂಗ್ ಎಕ್ವಿಪ್ಮೆಂಟ್ಸ್ ವಿತ್ ಬಾರ್ಸ್ ಹಿಂದಿನ ಕ್ಲಾಸಲ್ಲಿ ನಾವು ಸ್ಲಿಂಗ್ಸ್ ಬಗ್ಗೆ ಮಾತಾಡಿದ್ವಿ ಅಂದರೆ ಲೋಡನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎತ್ತಬೇಕಾದ್ರೆ ಏನೇನೆಲ್ಲ ಯೂಸ್ ಮಾಡ್ತೀವಿ ಹೇಗೆಲ್ಲ ಅದನ್ನು ನಾವು ಪ್ರೋಸೆಸ್ ಮಾಡ್ತೀವಿ ಅಂತ ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದ್ವಿ ಈ ಕ್ಲಾಸಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಇದು ಕೂಡ ಕೆಲವು ಎಕ್ವಿಪ್ಮೆಂಟ್ಸ್ಗಳನ್ನ ಅಥವಾ ಲೋಡ್ನ ಮೂಮೆಂಟ್ ಮಾಡೋದಕ್ಕೆ ಕ್ರೋಬಾರ್ನ ಉಪಯೋಗಿಸ್ಕೊಂಡು ನಾವು ಪ್ರೋಸೆಸ್ನ ಮಾಡೋದನ್ನು ಇವತ್ತು ಡಿಸ್ಕಷನ್ ಮಾಡೋಣ ಕ್ರೋಬಾರ್ಸ್ ಅಂತಂದರೆ ಈಸ್ ನಥಿಂಗ್ ಬಟ್ ಹಾರೆ ನಾವೆಲ್ಲ ಹಾರೆ ಅಂತ ಏನು ಹೇಳ್ತೀವಿ ಅದೇನೇ ಕ್ರೋಬಾರ್ ನೀವೆಲ್ಲರೂ ಆರೆನ ನೋಡಿರ್ತೀರ ಯೂಸ್ ಮಾಡಿರ್ತೀರ ಎಲ್ಲರೂ ಆದರೆ ಪೂರ್ತಿ ಗಮನ ಇಟ್ಟು ಅದನ್ನು ಗಮನಿಸಿರೋಲ್ಲ ಅಷ್ಟೇ ಗಮನ ಇಟ್ಟು ಗಮನಿಸಿರಲ್ಲ ಆರೆನ ನೀವು ಎಲ್ಲಿ ನೀವೇ ಸ್ವತಾನೂ ಯೂಸ್ ಮಾಡಿರ್ತೀರ ಅದು ಇಂಡಸ್ಟ್ರಿಯಲ್ ಪರ್ಪಸಲ್ಲಿ ಎಲ್ಲೆಲ್ಲಿ ಹೇಗೆ ಹೇಗೆ ಯೂಸ್ ಮಾಡ್ತಾರೆ ಅದನ್ನು ನೋಡೋಣ ಕ್ರೋಬಾರ್ಸ್ ಅಂದರೆ ಆರೆ ಕ್ರೋಬಾರ್ಸ್ ಏನಪ್ಪ ಮಾಡುತ್ತೆ ಇದು ಅಂತಂದರೆ ಕ್ರೋಬಾರ್ಸ್ ಗಿವ್ಸ್ ಎ ಲಿವರೇಜ್ ಒಂದು ಲಿವರೇಜ್ ಕೊಡುತ್ತೆ ಈಗ ಒಂದು ಆರೆ ಹಿಂಗೆ ಇದ್ದರೆ ಇಡೋದು ಅಪ್ಪದ ತುಂಬ ದಪ್ಪದ ನಾವು ಅಳಾಡ್ಸೋಕ್ಕಾಗಲ್ಲ ಅಂದರೆ ಈ ಸಣ್ಣದ ಆರೆನ ಸ್ವಲ್ಪ ಈ ಥರ ಇದು ಸಂದಿಲ್ ಹಿಂಗೆ ಹಾಕಿ ಇದನ್ನು ಹಿಂಗೆ ಮೂವ್ ಮಾಡಿದ್ರೆ ಇದು ಮೂವ್ ಆಗಲ್ವಾ ಇದನ್ನ ಲಿವರೇಜ್ ಅಂತ ಕರೆಯೋದು ಇದನ್ನು ಲಿವರೇಜ್ ಅಂತ ಕರೆಯೋದು ಈ ಲಿವರೇಜ್ ಕೊಡೋದ್ರಿಂದ ಸೊ ದಟ್ ಹೆವಿ ಲೋಡ್ಸ್ ಕ್ಯಾನ್ ಬಿ ಲಿಫ್ಟೆಡ್ ಆರ್ ಮೂವ್ಡ್ ಆ ಹೆವಿ ಲೋಡನ್ನ ಸ್ವಲ್ಪ ಲೈಟಾಗಿ ಎತ್ಕೋಬೋದು ಅಥವಾ ಮೂವ್ ಮಾಡ್ಬೋದು ಕ್ರೋಬರ್ಸ್ ಗಿವ್ಸ್ ಲಿವರೇಜ್ ಇದು ಒಂದೊಂದು ಕ್ವಶನ್ ಕೇಳ್ತಾನೆ ಆಯಿತಾ ಕ್ರೋಬರ್ಸ್ ಗಿವ್ಸ್ ಲಿವರೇಜ್ ಸೊ ದ್ಯಾಟ್ ಹೆವಿ ಲೋಡ್ಸ್ ಕ್ಯಾನ್ ಬಿ ಲಿಫ್ಟೆಡ್ ಆರ್ ಮೂಡ್ ಹೆವಿ ಲೋಡನ್ನು ನಾವು ಎತ್ ಎತ್ಬೋದು ಅಂದರೆ ಸುಮ್ಮನೆ ಹಿಂಗೆ ಎತ್ಕೊಂಡು ತಲೆ ಮೇಲೆ ತೊಗೊಂಬಿಡೋದಲ್ಲ ಲೈಟಾಗಿ ಹಿಂಗೆ ಎತ್ಕೋಬೋದು ಮತ್ತು ಸ್ವಲ್ಪ ಮೂನು ಮಾಡ್ಬೋದು ಆರಿನಲ್ಲಿ ನೀವೆಲ್ಲ ನೋಡಿರ್ತೀರ ದೊಡ್ಡ ದೊಡ್ಡ ಚಪ್ಪಡಿಗಳು ಅದು ಇದು ಮರಗಳು ಎಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋದಿಲ್ಲ ಆ್ಯಂಡ್ ದೇ ಆರ್ ಮೇಡ್ ಇನ್ ಡಿಫ್ರೆಂಟ್ ಲೆಂತ್ಸ್ ಮತ್ತು ಎಲ್ಲ ಆರೆಗಳು ಒಂದೇ ಥರ ಇರೋದಿಲ್ಲ ಒಂದೇ ಸೈಜು ಇರೋದಿಲ್ಲ ದೇ ಆರ್ ಮೇಡ್ ಇನ್ ಡಿಫ್ರೆಂಟ್ ಲೆಂತ್ಸ್ ಬೇರೆ ಬೇರೆ ಲೆಂಥಲ್ಲಿ ಇರುತ್ತೆ ಚಿಕ್ಕದಿರುತ್ತೆ ದೊಡ್ದಿರುತ್ತೆ ಇನ್ನೂ ಸ್ವಲ್ಪ ದೊಡ್ದಿರುತ್ತೆ ಆ್ಯಂಡ್ ಅದು ಶೇಪ್ ಯಾವ ಥರ ಇರುತ್ತೆ ಅಂತಂದರೆ ಎಕ್ಸಾಗನಲ್ಲು ಅಥವಾ ಅಕ್ಟಾಗನಲ್ ಸ್ಟೀಲ್ ಬಾರ್ಸಲ್ಲಿ ಮಾಡಿರ್ತಾರೆ ಎಕ್ಸಾಗನಲ್ಲು ಅಥವಾ ಅಕ್ಟಾಗನಲ್ ಶೇಪ್ ಇರುತ್ತೆ ಅದು ರೌಂಡ್ ಇರುತ್ತಾ ರೌಂಡ್ ಇರೋದಿಲ್ಲ ಸ್ವಲ್ಪ ಬಿಗಿಯೆಲ್ಲ ಗ್ರಿಪ್ ಎಲ್ಲ ಇರೋದಕ್ಕೆ ಅಂತ ಹೇಳ್ಬಿಟ್ಟು ಎಕ್ಸಾಗನಲ್ ಬಾರು ಅಥವಾ ಅಕ್ಟಾಗನಲ್ ಸ್ಟೀಲ್ ಬಾರ್ಸ್ಗಳಲ್ಲಿ ಇದನ್ನು ಮಾಡಿರ್ತಾರೆ ಡಿಫ್ರೆಂಟ್ ಲೆಂತಲ್ಲಿ ಆ್ಯಂಡ್ ಶಾರ್ಟ್ ಕ್ರೋಬಾರ್ ಆರ್ ಈಸಿಯರ್ ಟು ಹ್ಯಾಂಡಲ್ ಶಾರ್ಟ್ ಚಿಕ್ಕದಿದ್ರೆ ಕ್ರೋಬಾರು ಅದನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ಭಾಳ ಈಸಿ ಆ್ಯಂಡ್ ದ ಪಾಯಿಂಟ್ ವಿಲ್ ಫಿಟ್ ಇನ್ ಟು ಎ ನ್ಯಾರೋ ಬಟ್ ಪಾಯಿಂಟ್ ಏನು ಮಾಡುತ್ತೆ ಒಂದು ನ್ಯಾರೋ ಇದರೊಳಗಡೆ ಹೋಗ್ಬಿಟ್ಟು ಫಿಟ್ ಆಗುತ್ತೆ ನ್ಯಾರೋ ಗ್ಯಾಪ್ ಒಳಗಡೆ ಬಟ್ ರಿಕ್ವೈರ್ಸ್ ಮೋರ್ ಫೋರ್ಸ್ ಆರೆ ಚಿಕ್ಕದಿದ್ರೆ ಫೋರ್ಸು ಜಾಸ್ತಿ ಬೇಕಾಗುತ್ತೆ ಆರೆ ಚಿಕ್ಕದಿದ್ರೆ ಅದನ್ನು ಮೂವ್ ಮಾಡೋದಕ್ಕೆ ಲೋಡ್ನ ಫೋರ್ಸು ಜಾಸ್ತಿ ಬೇಕಾಗುತ್ತೆ ಅದೇ ನೀವು ಲಾಂಗ್ ಕ್ರೋಬಾರ್ ದೊಡ್ಡ ಉದ್ದನೇ ಇರುವಂಥ ಆರೆಗಳು ತಗೊಂಡ್ರೆ ಲಾಂಗ್ ಕ್ರೋಬಾರ್ ಪ್ರೊವೈಡ್ ಎ ಗ್ರೇಟರ್ ಲಿವರೇಜ್ ಈ ಲಾಂಗ್ ಕ್ರೋಬಾರು ಗ್ರೇಟರ್ ಲಿವರೇಜ್ನ ಕೊಡುತ್ತೆ ನಿಮಗೆ ಮೂವ್ ಮಾಡೋದಕ್ಕೆ ಅಥವಾ ಲಿಫ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಚಿಕ್ಕ ಲೆಂತು ಚಿಕ್ಕಾರೆ ಯೂಸ್ ಮಾಡೋದರಿಂದ ದೊಡ್ಡ ಯೂಸ್ ಮಾಡೋದಕ್ಕೂ ವ್ಯತ್ಯಾಸಗಳು ಚಿಕ್ಕಾರೆ ಯೂಸ್ ಮಾಡಿದ್ರೆ ಮಾಡ್ಬೋದು ಆದರೆ ಅಲ್ಲಿ ನೀವು ಫೋರ್ಸ್ನ ಜಾಸ್ತಿ ಹಾಕ್ಬೇಕಾಗುತ್ತೆ ಆದರೆ ದೊಡ್ಡ ಆರೆ ಯೂಸ್ ಮಾಡಿದ್ರೆ ಫೋರ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಲ್ಲಿ ಲಿವರೇಜು ಜಾಸ್ತಿ ಇರುತ್ತೆ ಮತ್ತು ಇದರಲ್ಲಿ ಈ ಕ್ರೋಬಾರ್ಸಲ್ಲೂ ಟೈಪ್ ಇರುತ್ತೆ ನೀವು ನೋಡಿರ್ತೀರ ಗಮನಿಸಿರಲ್ಲ ಅಷ್ಟೇ ಯಾವುದಪ್ಪ ಟೈಪ್ಸು ಅಂತಂದರೆ ದೆರ್ ಆರ್ ಟೂ ಟೈಪ್ಸ್ ಆಫ್ ಕ್ರೋಬಾರ್ಸ್ ಅಲ್ಲಿ ಎರಡು ಥರದ್ದು ಆರೆಗಳಿದ್ದಾವೆ ಒಂದು ಸಿಂಗಲ್ ಎಂಡ್ ಕ್ರೋಬಾರ್ ಹೇಳುತ್ತೆ ಎಂಡು ಸಿಂಗಲ್ ಇರುತ್ತೆ ಎಂಡು ಸಿಂಗಲ್ ಇರುತ್ತೆ ಅದನ್ನು ಸಿಂಗಲ್ ಎಂಡ್ ಕ್ರೋಬಾರ್ಸ್ ಅಂತ ಕರೀತಾರೆ ಮತ್ತೊಂದು ಡಬಲ್ ಎಂಡೆಡ್ ಕ್ರೋಬಾರ್ ಮತ್ತೊಂದು ಎರಡು ಕಡೆನೂ ಅದಕ್ಕೆ ಎಡ್ಜ್ ಇರುತ್ತೆ ಎರಡು ಕಡೆನೂ ಎಂಡ್ ಎರಡು ಎಂಡ್ಗಳಲ್ಲಿ ನಾವು ಕೆಲಸ ಮಾಡ್ಬೋದು ಅದು ನೋಡೋಣ ಹೇಗಿರುತ್ತೆ ಅಂತ ಇಲ್ಲಿ ನೋಡಿ ಮೇಲ್ಗಿಡದು ಎರಡು ಸಿಂಗಲ್ ಎಂಡೆಡ್ಡು ಕೊನೆಯದು ಮೂರನೇದು ಡಬಲ್ ಎಂಡೆಡ್ ನೋಡಿರ್ತೀರಾ ಅಲ್ವಾ ಹ್ಞೂ ಎ ಸಿಂಗಲ್ ಕ್ರೋ ಕ್ರೋಬಾರ್ ಈಸ್ ಸೇಫರ್ ಟು ಯೂಸ್ ಆ್ಯಸ್ ದ ಹ್ಯಾಂಡಲ್ ಆ್ಯಸ್ ಎ ರೌಂಡೆಡ್ ಎಂಡ್ ಸಿಂಗಲ್ ಕ್ರೋ ಕ್ರೋಬಾರು ಭಾಳ ಸೇಫು ಯೂಸ್ ಮಾಡೋದಕ್ಕೆ ಯಾಕಪ್ಪ ಅಂತಂದರೆ ಇನ್ನೊಂದು ಎಂಡು ರೌಂಡ್ ಇರುತ್ತೆ ಒಂದು ಹೆಂಡು ಶಾರ್ಪ್ ಇರುತ್ತೆ ಇನ್ನೊಂದು ಎಂಡು ರೌಂಡ್ ಇರುತ್ತೆ ಅಲ್ಲಿ ನಮಗೆ ಡ್ಯಾಮೇಜ್ ಆಗೋದಾಗಲಿ ಅಥವಾ ಎಫೆಕ್ಟ್ ಆಗೋದಾಗಲಿ ನಮ್ಗೆ ತೊಂದರೆ ಆಗೋದಾಗಲಿ ಕಮ್ಮಿ ನಮ್ಗೇನಾದ್ರು ಅಲ್ಲಿ ಶಾರ್ಪ್ ಇದ್ದರೆ ಏನಾದ್ರು ಸ್ವಲ್ಪ ತೊಂದರೆ ಆಗ್ತಿತ್ತೋ ಏನೋ ರೌಂಡ್ ಇರೋದರಿಂದ ಇದನ್ನ ಯೂಸ್ ಮಾಡೋದಕ್ಕೆ ಭಾಳ ಸೇಫು ಸಿಂಗಲ್ ಹ್ಯಾಂಡೆಡು ಕ್ರೋಬಾರು ಭಾಳ ಸೇಫ್ ಇಲ್ಲಿದೆ ನೋಡಿ ಸಿಂಗಲ್ ಹ್ಯಾಂಡಲ್ಲಿ ಕೊನೆ ರೈಟ್ ಸೈಡ್ ತುದಿ ರೌಂಡಿದೆ ಲೆಫ್ಟ್ ಸೈಡ್ ತುದಿ ಮಾತ್ರ ನಮಗೇನು ಕೆಲಸಕ್ಕೆ ಬೇಕೋ ಆ ಥರ ಇದೆ ಶಾರ್ಪಾಗಿ ಚೂಪ್ ಆಗಿ ಚಪ್ಪಟೆಯಾಗಿ ಹೆಂಗ್ ಬೇಕೋ ಹಂಗೆಲ್ಲ ಇರುತ್ತೆ

ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಫಿಗರಲ್ಲಿ ಗೊತ್ತಾಗುತ್ತೆ ಯಾವ ಥರ ಪುಷ್ ಮಾಡೋದಕ್ಕೆ ಒಂದು ಹೆಂಡು ಯೂಸ್ ಮಾಡ್ತಾರೆ ಮತ್ತೊಂದು ಹೆಣ್ಣು ಮಾಮೂಲಿ ನಾರ್ಮಲಾಗಿ ಯೂಸ್ ಮಾಡ್ತಾರೆ ಮತ್ತು ಲಿಫ್ಟಿಂಗ್ ಎಕ್ವಿಪ್ಮೆಂಟ್ ಬೈ ಕ್ರೋಬಾರ್ಸ್ ಎಕ್ವಿಪ್ಮೆಂಟ್ನ ಈಗ ನಾವು ಇಂಡಸ್ಟ್ರಿನಲ್ಲಿ ಅಥವಾ ನಮ್ಮ ಕೆಲ ಐ ಟಿ ಮುಗಿಸ್ಕೊಂಡು ನಾವು ಇಂಡಸ್ಟ್ರಿಗೆ ಹೋಗೋದು ಆ ಇಂಡಸ್ಟ್ರಿನಲ್ಲಿ ಲಿಫ್ಟಿಂಗು ಕ್ರೋಬಾರ್ಸಲ್ಲಿ ಲಿಫ್ಟಿಂಗು ಹೇಗೆ ಮಾಡ್ತಾರೆ ಲಿಫ್ಟಿಂಗ್ ಎಕ್ವಿಪ್ಮೆಂಟ್ಸ್ ಬೈ ಕ್ರೋಬಾರ್ ಇಫ್ ದ ಗ್ಯಾಪ್ ಅಂಡರ್ ದ ಮಿಷಿನ್ ಇಸ್ ನಾಟ್ ಗುಡ್ ಎನಫ್ ಮಿಷಿನ್ ಕೆಳಗಡೆ ಗ್ಯಾಪು ಕರೆಕ್ಟಾಗಿ ಇರಲಿಲ್ಲ ಅಂದರೆ ಸಾಕಷ್ಟು ಗ್ಯಾಪ್ ಇರಲಿಲ್ಲ ಅಂತಂದರೆ ಟು ಅಕ್ಸೆಪ್ಟ್ ದಿ ಟಿಪ್ ಆಫ್ ದ ಕ್ರೋಬಾರ್ ಆ ಕ್ರೋಬಾರ್ದು ಟಿಪ್ಪನ್ನು ಅಕ್ಸೆಪ್ಟ್ ಮಾಡೋಕ್ಕಾಗದೇ ಇರೋ ಅಷ್ಟು ಗ್ಯಾಪು ಇಲ್ಲ ಅಂತಂದರೆ ಅಲ್ಲಿ ನಾವು ಒಂದು ವೆಜ್ಜನ್ನ ಟ್ಯಾಪ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಫಿಗರಲ್ಲಿ ತೋರಿಸಿದ್ದೇನೆ ಫಿಗರಲ್ಲಿ ಇಲ್ಲಿ ವೆಜ್ಜು ಒಂದು ಪೀಸನ್ನ ಇಟ್ಕೊಬಿಟ್ಟು ಟ್ಯಾಪ್ ಮಾಡಿಬಿಟ್ಟಿದ್ದಾನೆ ಟ್ಯಾಪ್ ಮಾಡೋದು ಏನಾಗುತ್ತೆ ಮಿಷಿನು ಲೈಟಾಗಿ ಒಂಚೂರು ಗ್ಯಾಪ್ ಕೊಡುತ್ತೆ ಮಿಷೀನು ಲೈಟಾಗಿ ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನಾವು ಕ್ರೋಬಾರ್ ಎಂಡನ್ನು ಫಿಕ್ಸ್ ಮಾಡಿಕೊಂಡು ಮೂವ್ ಮಾಡೋದು ಅಥವಾ ಲಿಫ್ಟ್ ಮಾಡೋದು ಏನು ಬೇಕಾದ್ರೂ ಮಾಡ್ಬೋದು ಇಫ್ ದ ಗ್ಯಾಪ್ ಅಂಡರ್ ದ ಮಿಷಿನ್ ಇಸ್ ನಾಟ್ ಗುಡ್ ಎನಫ್ ಟು ಅಕ್ಸೆಪ್ಟ್ ದಿ ಟಿಪ್ ಆಫ್ ದ ಕ್ರೋಬಾರ್ ಈ ಕ್ರೋಬಾರನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗದಿರೋಷ್ಟು ಗ್ಯಾಪ್ ಇದ್ದರೆ ಟ್ಯಾಪ್ ಎ ಸ್ಮಾಲ್ ಸ್ಟೀಲ್ ವೆಜ್ ಅಲ್ಲಿ ಸ್ಟೀಲ್ ವೆಜ್ಜನ್ನ ಒಂದು ಟ್ಯಾಪ್ ಮಾಡಿಬಿಟ್ಟು ಇಫ್ ಅಂಡರ್ ದಿ ಮೆಷಿನ್ ಕೆಳಗಡೆ ಮಿಷಿನ್ ಕೆಳಗಡೆ ಸ್ವಲ್ಪ ವೆಜ್ಜನ್ನು ಟ್ಯಾಪ್ ಮಾಡಿಬಿಟ್ರೆ ಟು ಇನ್ಕ್ರೀಸ್ ದಿ ಗ್ಯಾಪ್ ಆ್ಯಂಡ್ ಪ್ಲೇಸ್ ದಿ ಟೋ ಆಫ್ ದಿ ಕ್ರೋ ಬಾರ್ ಅಂಡರ್ ದಿ ಮಿಷಿನ್ ಮಿಷಿನ್ ಕೆಳಗಡೆ ಕ್ರೋ ಬಾರ್ ಟಿಪ್ಪನ್ನ ನಾವು ಫಿಕ್ಸ್ ಮಾಡ್ಬೋದು ಆ್ಯಂಡ್ ಪ್ರೆಸ್ ದಿ ಅದರ್ ಎಂಡ್ ಅದರ್ ಎಂಡ್ ಡೌನ್ ಟು ದಿ ಲಿಫ್ಟ್ ದಿ ಮಿಷಿನ್ ಮತ್ತು ಇನ್ನೊಂದು ಹೆಂಡನ್ನ ಕೆಳಗಡೆಗೆ ಪ್ರೆಸ್ ಮಾಡಿದ್ರೆ ಮಿಷಿನು ಲಿಫ್ಟ್ ಆಗುತ್ತೆ ನೋಡಿ ಈ ಥರ ಹಾಕೊಂಡು ಕೆಳಗಡೆ ಎತ್ತಿದ್ರೆ ಮಿಷಿನು ಲಿಫ್ಟ್ ಆಗುತ್ತೆ ವೆಜ್ಜು ಒಂದು ಪೀಸು ಮಾಮೂಲಿ ಒಂದು ಕಬ್ಲು ಒಂದು ಪೀಸನ್ನು ತೊಗೊಂಡು ಹೊಡೆದಿರೋದು ಅಷ್ಟೇ ಮೇಲ್ಗಡೆ ಫಿಗರಲ್ಲಿ ಯಾಕೆ ಅಂತಂದರೆ ಮಿಷಿನ್ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದೆ ಅಲ್ಲಿ ಆರೇನೇ ಹಾಕೋಕ್ಕಾಗದಿರೋಷ್ಟು ಗ್ಯಾಪ್ ಇದೆ ಗ್ಯಾಪ್ ಇಲ್ಲ ಅಲ್ಲಿ ಆ ಗ್ಯಾಪ್ ಇದ್ದಾಗ ಅಲ್ಲಿ ಲೈಟಾಗಿ ಒಂದು ವೆಜ್ಜನ್ನು ಹೊಡೆದ್ಬಿಟ್ಟು ಸಣ್ಣ ಗ್ಯಾಪ್ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಆರೇನ ಒಳಗಡೆ ಹಾಕಿ ತುದಿನ ಲಿಫ್ಟ್ ಮಾಡೋದು ಏನು ಮಾಡ್ಕೋ ಅದನ್ನು ನಾವು ಮಾಡಿಕೊ ಮತ್ತು ಪೊಜಿಷನ್ ದಿ ಹ್ಯಾಂಡಲ್ ಸೊ ದಟ್ ನೋ ಒನ್ ವಿಲ್ ಎಂಡ್ ಆ್ಯಂಗಾರ್ಡ್ ಇಫ್ ದ ಕ್ರೋಬಾರ್ ಸ್ಲಿಪ್ಸ್ ಮತ್ತು ಪೊಸಿಷನ್ ಹೆಂಗಪ್ಪ ಇರಬೇಕು ಅಂತಂದರೆ ಎಂಡ್ ಎಂಗಾರ್ಡ್ ಅಂತಂದರೆ ತುದಿ ಹ್ಯಾಂಡ್ ಆ್ಯಂಗರ್ಡ್ ಅಂತಂದರೆ ಇನ್ನೊಂದು ತುದಿನಲ್ಲಿ ಯಾರು ಇರಬಾರ್ದು ಕ್ರೋಬಾರ್ ಏನಾದರೂ ಸ್ಲಿಪ್ಪಾದರೆ ಬೈ ಚಾನ್ಸ್ ಏನಾದರೂ ಇಟ್ಕೊಂಡಿರೋದು ವ್ಯತ್ಯಾಸ ಏನಾದರೆ ಅಲ್ಲಿ ನಮಗೆ ನಮಗೆ ಡ್ಯಾಮೇಜ್ ಆಗಬಾರ್ದು ಅಥವಾ ಬೇರೆ ಯಾರಿಗೂ ಡ್ಯಾಮೇಜ್ ಆಗಬಾರ್ದು ಆ ಥರ ಪೊಸಿಷನ್ನಲ್ಲಿ ನಾವು ಅದನ್ನು ಯೂಸ್ ಮಾಡಬೇಕು

ಈ ಮಿಷಿನ್ನು ಎಂಡ್ ತನಕ ತೊಗೊಬರ್ಬಾರ್ದು ನಾವು ಮಿಷಿನ್ನು ಎಂಡ್ ತನಕ ತರಬಾರ್ದು ಮೂವ್ ಮೂವ್ ಮಾಡಬೇಕಾದ್ರೆ ಅಥವಾ ಲಿಫ್ಟ್ ಮಾಡಬೇಕಾದ್ರೆ ಇಲ್ಲಿ ಆರೆ ಹಿಂಗಿರುತ್ತೆ ಇದನ್ನು ಫುಲ್ ಗ್ರೌಂಡ್ ತನಕ ಈ ಥರ ತೊಗೊಂಬರಬಾರ್ದು ಯಾಕಪ್ಪ ಅಂತಂದರೆ ಅಲ್ಲಿ ಬೈ ಚಾನ್ಸ್ ಏನಾದ್ರು ಆರೆ ಸ್ಲಿಪ್ಪಾದರೆ ನಮ್ಮ ಬೆರಳು ಅಥವಾ ನಮ್ಮ ಕೈ ಸ್ಲಿಪ್ ಒಳಗಡೆ ಎರಡಕ್ಕೂ ಸಿಗಾಕೊಂಡ್ಬಿಡುತ್ತೆ ಕರೆಕ್ಟಾಗಿ ಆಮೇಲೆ ಕ್ರೋಬಾರು ಈಚೆ ಬರೋದಿಲ್ಲ ದೊಡ್ಡ ಡ್ಯಾಮೇಜ್ ಆಗುತ್ತೆ ಕೈ ಸ್ಲಿಪ್ ಆಗಿಬಿಟ್ರೆ ಬೈ ಚಾನ್ಸ್ ಏನಾದ್ರು ಸ್ಲಿಪ್ ಆಗ್ಬಿಟ್ರೆ ಸೊ ಅದಕ್ಕೆ ತೀರಾ ಅದು ಹತ್ತಿಗೆ ತುಂಬ ಲೋಡೋದು ಕ್ಲೋಸ್ಗೆ ತೊಗೊಂಡೋಗ್ಬಾರ್ದು ಒಂದು ಇಲ್ಲಿ ಇದ್ದರೆ ಲೋಡಿದ್ರೆ ಹಿಂಗೆ ಇಲ್ಲಿ ತಂದು ತಳ್ಳೋದು ಪುನಃ ವಾಪಸ್ಸು ಹಿಂಗೆ ಪುನಃ ವಾಪಸ್ ಈ ಥರ ಇದನ್ನು ಇಲ್ಲಿಗೆ ತನಕ ತರಬಾರ್ದು ಅಂತ ಅಷ್ಟೆ ಆ್ಯಂಡ್ ಆಲ್ವೇಸ್ ಯೂಸ್ ಬೋತ್ ಹ್ಯಾಂಡ್ಸ್ ಆ್ಯಂಡ್ ಹೋಲ್ಡ್ ಕ್ಲೋಸ್ ಟು ದ ಎಂಡ್ ಆಫ್ ದ ಕ್ರೋಬಾರ್ ಟು ಗೆಟ್ ಮ್ಯಾಕ್ಸಿಮಮ್ ಲಿವರ್ ಮತ್ತು ಯಾವಾಗಲೂ ಎರಡು ಕೈನೂ ಯೂಸ್ ಮಾಡಬೇಕು ಆರೆ ಯೂಸ್ ಮಾಡಬೇಕಾದ್ರೆ ಮತ್ತು ಆರೇದು ಎಂಡು ತುದಿನಲ್ಲಿ ಇನ್ನೊಂದು ತುದಿನ ಒಂದು ತುದಿ ಇಲ್ಲಿ ಫಿಕ್ಸ್ ಮಾಡಿರ್ತೀವಿ ಇನ್ನೊಂದು ತುದಿನಲ್ಲಿ ಈ ಕೊನೆಯಲ್ಲಿ ಅದನ್ನು ನಾವು ಹಿಡ್ಕೋಬೇಕಾಗತ್ತೆ ಕೊನೆಯಲ್ಲಿ ಹಿಡ್ಕೋಬೇಕು ನೀವು ಮಧ್ಯದಲ್ಲಿ ಹಿಡ್ಕೊಂಡ್ರೆ ಲಿಫ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಲ್ಲಿ ಮ್ಯಾಕ್ಸಿಮಮ್ ಲಿವರೇಜ್ ಸಿಗೋಲ್ಲ ನೀವು ಕೊನೆಯಲ್ಲಿ ಹಿಡ್ಕೊಂಡ್ರೆ ಇಲ್ಲಿ ಲಿವರೇಜ್ ಸಿಗುತ್ತೆ ಈಸಿ ಆಗುತ್ತೆ ನಿಮಗೆ ಮೂವ್ ಮಾಡೋದಕ್ಕೆ ಅಲ್ಲಿ ನೋಡಿ ಮೂವ್ ಮಾಡ್ತಾಯಿದ್ದಾರೆ ಒಂದು ಮಿಷಿನ್ ಅಲ್ಲಿ ಗ್ಯಾಪು ಇದೆ ಮಿಷಿನ್ಗೂ ಆರೆಗೂ ಗ್ಯಾಪು ಇದೆ ಮತ್ತು ಎರಡು ಕೈನಲ್ಲೂ ಇಟ್ಕೊಂಡಿದ್ದಾರೆ ಆ ಆರೇದು ತುದಿನಲ್ಲಿ ಇಟ್ಕೊಂಡು ಇನ್ನೊಂದು ತುದಿನಲ್ಲಿ ಒಂದು ತುದಿ ಮಿಷಿನ್ ಕೆಳಗಡೆ ಇದೆ ಮಿಷಿನ್ ಹತ್ರ ಇನ್ನೊಂದು ತುದಿ ಮೇಲುಗಡೆ ಇದೆ ಅಲ್ಲಿ ನಾವು ಇಟ್ಕೊಂಡು ಅದನ್ನು ಹ್ಯಾಂಡಲ್ ಇದ್ದಾರೆ ಆ ಥರ ಹ್ಯಾಂಡಲ್ ಮಾಡಬೇಕು ಲಿವರೇಜು ಜಾಸ್ತಿ ಸಿಗುತ್ತೆ ಅಂತ ಹಾಂ

ನೀವು ಏನೇ ಮಾಡೋಕ್ಕೋಗಿ ಬೈ ಚಾನ್ಸ್ ಸ್ಲಿಪ್ ಆಗಿಬಿಟ್ರೆ ನೀವು ಕರೆಕ್ಟಾಗಿ ಆ ಥರ ಸ್ವಲ್ಪ ಆ ಕಡೆ ಈ ಕಡೆ ಕಾಲು ಹಾಕ್ಕೊಂಡು ಗಟ್ಟಿಯಾಗಿ ನಿಂತಿಲ್ಲ ಅಂದರೆ ನೀವೇ ಬಿದ್ದೋಗ್ತೀರ ಬ್ಯಾಲೆನ್ಸ್ ಸಿಗೋದಿಲ್ಲ ಆ್ಯಕ್ಸಿಡೆಂಟ್ ಆಗ್ಬೋದು ಅದಕ್ಕೆ ಯಾವಾಗಲೂ ಚೂರು ಕಾಲು ಆ ಕಡೆ ಈ ಕಡೆ ನಿಂತು ಹಾಕ್ಕೊಂಡು ಗಟ್ಟಿಯಾಗಿ ನಿಂತ್ಕೋಬೇಕು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಸ್ಟ್ಯಾಂಡ್ ವಿತ್ ದ ಲೆಗ್ಸ್ ಎಪಾರ್ಟ್ಸ್ ಸೊ ದಟ್ ಬ್ಯಾಲೆನ್ಸ್ ಈಸ್ ನಾಟ್ ಲಾಸ್ಟ್ ಇಫ್ ದ ಕ್ರೋಬಾ ಸ್ಲಿಪ್ಸ್ ಕ್ರೋ ಆರೆ ಏನಾದ್ರು ಸ್ಲಿಪ್ ಆದರೆ ನಮಗೆ ಬ್ಯಾಲೆನ್ಸ್ ತಪ್ಪಾರ್ದು ನಾವು ಬ್ಯಾಲೆನ್ಸ್ ತಪ್ಪಾರ್ದು ನಾವು ಬ್ಯಾಲೆನ್ಸ್ ತಪ್ಪಿಟ್ರೆ ಆಕ್ಸಿಡೆಂಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಕಾಲನ್ನ ಒಂಚೂರು ಆ ಕಡೆ ಈ ಕಡೆ ಹಾಕ್ಕೊಂಡು ಸ್ಟ್ರಾಂಗ್ ಸ್ಟ್ರಾಂಗಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ನಿಂತ್ಕೋಬೇಕು ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಆರ್ ಪ್ರೊವೈಡೆಡ್ ಯೂಶಲಿ ವಿತ್ ಎಲ್ ಲಿಫ್ಟಿಂಗ್ ಪಾಕೆಟ್ ಆಮೇಲೆ ಏನಪ್ಪ ಅಂತಂದರೆ ಈ ಮಿಷಿನ್ಸಲ್ಲಿ ಯೂಶುವಲಾಗಿ ಕೆಳಗಡೆ ಒಂದು ಪಾಕೆಟ್ ಥರ ಒಂದು ಗ್ಯಾಪ್ ಕೊಟ್ಟಿರ್ತಾನೆ ಅದನ್ನು ಪಾಕೆಟ್ ಅಂತ ಕರೀತಾರೆ ಇದು ಲಿಫ್ಟಿಂಗ್ ಪರ್ಪಸ್ಗೆ ಅಂತಲೇ ಕೊಟ್ಟಿರ್ತಾನೆ ಇದು ಲಿಫ್ಟಿಂಗ್ ಪರ್ಪಸ್ಗೆ ಇಲ್ಲಿ ನೋಡಿ ಇದು ಮಿಷಿನ್ ಇದೆ ಆ ಮಿಷಿನ್ ಕೆಳಗಡೆ ಒಂದು ಗ್ಯಾಪ್ ಇದೆ ಅಲ್ವಾ ಅಲ್ಲಿ ಆರೆಗಿರಿಯಲ್ಲಿ ಹಾಕ್ಬೋದಲ್ವ ಇದನ್ನ ಪಾಕೆಟ್ ಅಂತ ಕರೀತಾರೆ ಈ ಎಕ್ವಿಪ್ಮೆಂಟ್ಸ್ ಟೂಲ್ಸ್ ಅಂಡಿಗೂ ಇದು ದೊಡ್ಡ ದೊಡ್ಡ ಮಿಷಿನ್ಸ್ಗಳು ಎಲ್ಲನೂ ಕೂಡ ಅಲ್ಲಿ ಒಂದು ಯೂಶಯಲ್ ಆಗಿ ಒಂದು ಪಾಕೆಟ್ನ ಪ್ರೊವೈಡ್ ಮಾಡಿರ್ತಾನೆ ಒಂದು ಪಾಕೆಟ್ನ ಕೊಟ್ಟಿರ್ತಾನೆ ಇದೇ ಪರ್ಪಸ್ಗೆ ಈ ಮಿಷಿನ್ಸ್ನ ನೀನು ಮೂವ್ ಮಾಡೋದಕ್ಕೆ ಅಥವಾ ಲಿಫ್ಟ್ ಮಾಡೋದಕ್ಕೆ ಕ್ರೋ ಕ್ರೋಬಾರನ್ನ ಯೂಸ್ ಮಾಡಲಿ ಅನ್ನೋ ಪರ್ಪಸ್ಗೆ ಇದನ್ನು ಕೊಟ್ಟಿರ್ತಾನೆ ಅದನ್ನೆಲ್ಲ ಕೈಯಲ್ಲೆಲ್ಲ ಜರುಗಿಸಕ್ಕಾಗಲ್ವಲ್ಲ ಅದು ಬೇರೆ ಏನಾದ್ರು ಒಂದು ಟೂಲ್ಸ್ನ ಯೂಸ್ ಮಾಡೇ ನಾವು ಅದನ್ನು ಮೂವ್ ಮಾಡಬೇಕಾಗುತ್ತೆ ಅಥವಾ ಲಿಫ್ಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಅಲ್ಲಿ ಒಂದು ಪಾಕೆಟ್ ಕೊಟ್ಟಿರ್ತಾನೆ ಯೂಶುವಲ್ ಆಗಿ ಎಲ್ಲ ಮಿಷಿನ್ಸ್ಗಳಲ್ಲೂ ಈ ಪಾಕೆಟ್ಸ್ ಇರುತ್ತೆ ಅಲ್ಲಿ ಪ್ಲೇಸ್ ದ ಟೋ ಆಫ್ ದ ಕ್ರೋಬಾರ್ ತುದಿ ಬಾರ್ದು ತುದಿನ ಅಲ್ಲಿ ಪ್ಲೇಸ್ ಮಾಡಿ ಇನ್ ಇಟ್ ಫಾರ್ ಲಿಫ್ಟಿಂಗ್ ದಿ ಮಿಷಿನ್ ಆ್ಯಂಡ್ ಮೂವಿಂಗ್ ಇಟ್ ಅದ್ರೊಳಗಡೆ ತುಗಿ ಗ್ಯಾಪ್ ಒಳಗಡೆ ಕ್ರೋಬಾರ್ನ ಟಿಪ್ಪನ್ನ ಒಳಗಡೆ ಫಿಕ್ಸ್ ಮಾಡಿ ಅದರೊಳಗಡೆ ಲಿಫ್ಟ್ ಮಾಡಬೇಕಾ ಅಥವಾ ಮೂವ್ ಮಾಡಬೇಕಾ ನಮಗೆ ಏನು ಬೇಕೋ ಅದನ್ನು ನಾವು ಮಾಡ್ಕೋಬೋದು ಇದನ್ನು ಪಾಕೆಟ್ಸ್ ಅಂತ ಕರಿತಾನೆ ಎಲ್ಲ ಹೆವಿ ಮಿಷಿನ್ಸ್ಗಳಲ್ಲೂ ಇದು ಕೊಟ್ಟಿರ್ತಾನೆ ಪಾಕೆಟ್ಸ್ ಪಿ ಒ ಸಿ ಕೆ ಇ ಟಿ ಪಾಕೆಟ್ಸ್ ಇದು ಕ್ವಶನ್ ಕೇಳ್ತಾನೆ ಇಟ್ಕೊಳ್ಳಿ ಆ್ಯಂಡ್ ದ ಫಲ್ಕ್ರಮ್ ಪಾಯಿಂಟ್ ಮಸ್ಟ್ ಬಿ ಫೋಮ್ ಎನಫ್ ಟು ಟೇಕ್ ದ ಫೋರ್ಸ್ ಫಲ್ಕ್ರಮ್ ಪಾಯಿಂಟ್ ಅಂತಂದರೆ ನೋಡಿ ಇಲ್ಲಿದೆ ನೀನು ಮೇ ಒಳಗಡೆ ಇದನ್ನು ಹಾಕ್ಬೇಕಾದ್ರೆ ಇಲ್ಲಿ ಒಂದು ಸ್ವಲ್ಪ ಪಲ್ ಫಲ್ಕ್ರಮ್ ಪಾಯಿಂಟ್ ಅಂತ ಕರಿತೀವಿ ಇದನ್ನ ಇದನ್ನು ಒಂಚೂರು ಹಿಂಗೆ ಒಳಗಡೆ ಎನಫ್ ಆಗಿರ್ಬೇಕು ಕರೆಕ್ಟಾಗಿ ಇರಬೇಕು ಸಾಕಷ್ಟು ಒಳಗಡೆ ಹಿಂಗೆ ಹೋಗಿರ್ಬೇಕು ಒಂಚೂರು ಒಂಚೂರು ಒಳಗಡೆ ಹೋಗಿರ್ಬೇಕು ಇಷ್ಟುದೊಳಗಡೆ ಹೋಗೋದಲ್ಲ ಜಸ್ಟು ಇಲ್ಲಿ ಈ ನಾವು ಇಲ್ಲಿ ಅಪ್ಲೈ ಮಾಡುವಂಥ ಫೋರ್ಸು ಅಲ್ಲಿಗೆ ಡೈರೆಕ್ಟಾಗಿ ಅಪ್ಲೈ ಆಗಬೇಕು ಅಲ್ಲಿ ಅಲ್ಲೆಲ್ಲೂ ಸ್ಲಿಪ್ಪಾಗಬಾರ್ದು ಅಷ್ಟು ಆ ಫಲ್ಕ್ರಮ್ ಪಾಯಿಂಟನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕು ಒಳಗಡೆ ಹಾಕೋಕ್ಕೆ ಇದನ್ನು ಹಾಕಿ ಎತ್ಬಹುದಾ ಅಥವಾ ಲಿಫ್ಟ್ ಮಾಡ್ಬೋದಾ ಅಥವಾ ಮೂವ್ ಮಾಡ್ಬೋದಾ ಅದನ್ನೆಲ್ಲ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೋಬೇಕು ಅದನ್ನು ಅದನ್ನು ಫಲ್ಕ್ರಮ್ ಪಾಯಿಂಟ್ ಅಂದರೆ ಫಲ್ಕ್ರಮ್ ಪಾಯಿಂಟ್ ಮಸ್ಟ್ ಬಿ ಫರ್ಮ್ ಎನಫ್ ಆಫ್ ಅದು ಎಷ್ಟು ಬೇಕೋ ಅಷ್ಟಿದೆಯಾ ಅಂತ ನೋಡ್ಕೋಬೇಕು ಬ್ರೇಕ್ ದಿ ಫೋರ್ಸ್ ಆ ಫೋರ್ಸ್ನ ತಗೊಳ್ಳೋದಕ್ಕೆ ಆ್ಯಂಡ್ ಇಫ್ ದ ಪಾಯಿಂಟ್ ಆಫ್ ದ ಕ್ರೋಬಾರ್ ಈಸ್ ಯೂಸ್ಡ್ ಆ್ಯಸ್ ದಿ ಫಲ್ ಇಟ್ ಮಸ್ಟ್ ಬಿ ಡಗ್ ಇನ್ ಫರ್ಮ್ಲಿ ಟು ಪ್ರಿವೆಂಟ್ ಸ್ಲಿಪ್ಪಿಂಗ್ ನೀನು ಕ್ರೋಬಾರ್ದು ಪಾಯಿಂಟನ್ನು ಫಲ್ಕ್ರಮ್ ಥರ ಯೂಸ್ ಮಾಡಿದ್ರೆ ಆ ಪಾಯಿಂಟು ಒಳಗಡೆಗೆ ಒಂಚೂರು ಡಗ್ ಆಗಿರಬೇಕು ಒಂಥರ ಒಳಗಡೆಗೆ ಹೋಗಿರ್ಬೇಕು ಹಿಂಗೆ ನೆಲದಲ್ಲಿ ಇರುತ್ತೆ ಅಂತ ಇಟ್ಕೊ ಮಿಷಿನು ಅಲ್ಲಿ ಒಂಚೂರು ಹಿಂಗೆ ಒಳಗಡೆ ಹೋಗಿರ್ಬೇಕು ಅಲ್ಲಿ ಒಳಗಡೆ ಹೋಗಿರ್ಬೇಕು ಆಗಿ ನೀವು ಮೇಲೆ ಇಟ್ಕೊಂಡ್ರೆ ಕೆಲವು ಸಲ ಸ್ಲಿಪ್ ಆಗ್ಬಿಡುತ್ತೆ ಮೇಲೆ ಒಳಗಡೆ ಹೋಗಲಿಲ್ಲ ಅಂದರೆ ಆಗ್ಬಿಡುತ್ತೆ ಸೊ ಒಳಗಡೆ ಒಂಚೂರು ಹೋಗಬೇಕು ಒಳಗಡೆ ಹೋಗಿ ಫಿಕ್ಸ್ ಆಗಿ ಆಮೇಲೆ ಇದನ್ನು ಮೂವ್ ಮಾಡೋದು ಅಥವಾ ಕೆಳಗಡೆ ಅಂದ್ಬಿಟ್ಟು ಲಿಫ್ಟ್ ಮಾಡೋದು ಮಾಡ್ಕೋಬೇಕು ಸ್ಲಿಪ್ಪನ್ನ ಅವಾಯ್ಡ್ ಮಾಡೋಕ್ಕೆ ಸ್ಲಿಪ್ಪಿಂಗ್ನ ಅವಾಯ್ಡ್ ಮಾಡೋದಕ್ಕೆ ಆ್ಯಂಡ್ ಚೆಕ್ ದಿ ಕಂಡೀಷನ್ ಆಫ್ ದ ಕ್ರೋಬಾರ್ ಕ್ರೋಬಾರನ್ನ ಯೂಸ್ ಮಾಡೋದಕ್ಕೆ ಆರೇ ಯೂಸ್ ಮಾಡಬೇಕಾದ್ರೆ ಕಂಡೀಷನ್ ಅದ್ರ ಕಂಡೀಷನ್ ಹೆಂಗಿದೆ ಅಂತ ಚೆಕ್ ಮಾಡಬೇಕು ಬಿಫೋರ್ ಯೂಸಿಂಗ್ ನೀನು ಯೂಸ್ ಮಾಡ್ಬೇಕಾದ್ರೆ ಅದನ್ನು ಚೆಕ್ ಮಾಡಬೇಕು ಫಸ್ಟು ಏನಕ್ಕೆ ಚೆಕ್ ಮಾಡಬೇಕಪ್ಪ ಅಂದ್ರೆ ಅಂಡ್ ಇಫ್ ಫೌಂಡ್ ಬೆಂಡ್ ಆರ್ ಕ್ರ್ಯಾಕ್ಡ್ ಬೈ ಚಾನ್ಸ್ ಅದರಲ್ಲಿ ಆ ಎಡ್ಜ್ ಏನಾದ್ರು ಸ್ವಲ್ಪ ಬೆಂಡ್ ಆಗಿಬಿಟ್ಟಿದ್ರೆ ಮಾಮೂಲಿ ಇರೋದಕ್ಕಿಂತ ಜಾಸ್ತಿ ಬೆಂಡೋ ಅಥವಾ ಉಲ್ಟಾ ಬೆಂಡೋ ಅಥವಾ ಕ್ರ್ಯಾಕ್ ಏನಾರು ಆಗಿದರೆ ಇಟ್ ಮಸ್ಟ್ ನಾಟ್ ಬಿ ಯೂಸ್ಡ್ ಆ ಥರದ್ದು ಏನಾರು ಆಗಿದ್ರೆ ಆ ಥರ ಕ್ರೋಬಾರ್ನ ಯೂಸ್ ಮಾಡಕೂಡ್ದು ಯಾಕೆ ಯೂಸ್ ಮಾಡಿಕೊಡ್ದು ನಿನಗೆ ಅಲ್ಲಿ ಡ್ಯಾಮೇಜ್ ಆಗಿದ್ದರೆ ಕ್ರ್ಯಾಕ್ ಆಗಿದ್ದರೆ ನಿನ್ನ ಮೆತ್ತೋ ಮಿಷಿನ್ಸ್ ಅಥವಾ ಮೂವ್ ಮಾಡೋವಂಥ ಮಿಷಿನು ನಿನ್ನ ಕೈನಲ್ಲಿ ಎತ್ತಕ್ಕಾಗದೇ ಇರುವಂಥದ್ದು ಅಥವಾ ದೊಡ್ದು ಒಬ್ಬರು ಇಬ್ಬರು ಆಗದೇ ಆಗದಿರೋವಂಥದ್ದು ಅದನ್ನು ಒಬ್ಬರೇ ಯೂಸ್ ಮಾಡ್ತೀವಿ ಕ್ರೋಬಾರ್ ಯೂಸ್ ಮಾಡ್ಕೊಂಡು ಒಬ್ರೇ ಅದನ್ನು ಲಿಫ್ಟ್ ಮಾಡುವಾಗ ಎಷ್ಟು ತೂಕ ಇರುತ್ತೆ ನೀನು ಕ್ರ್ಯಾಕ್ ಆಗಿರೋದನ್ನು ಅಥವಾ ಡ್ಯಾಮೇಜ್ ಆಗಿರೋದನ್ನ ತಗೊಂಡ್ಬಿಟ್ಟು ಅಲ್ಲಿ ಯೂಸ್ ಮಾಡ್ಕೊಳಕ್ಕೆ ಹೋದರೆ ಬೈ ಚಾನ್ಸ್ ಒಂದಷ್ಟು ಲಿಫ್ಟ್ ಆದಮೇಲೆ ಅಲ್ಲೇನಾದ್ರು ಟಕ್ಟ್ ಅಂತ ಮುರುಗಿರ್ದೋಗ್ಬಿಟ್ರೆ ಡ್ಯಾಮೇಜ್ ಆಗುತ್ತೆ ಮತ್ತು ಮಿಷಿನ್ ಡ್ಯಾಮೇಜ್ ಆಗ್ಬೋದು ನಿಮ್ಮ ನಮಗೆ ಡ್ಯಾಮೇಜ್ ಆಗ್ಬೋದು ಇಲ್ಲ ಫೋ ಫಸ್ಟು ಕ್ರೋಬಾರ್ ಕಂಡೀಷನ್ನ ನಾವು ಚೆಕ್ ಮಾಡ್ಕೋಬೇಕು ಅದರಲ್ಲಿ ಏನಾದರೂ ಬೆಂಡು ಅಥವಾ ಕ್ರ್ಯಾಕ್ ಏನಾದರೂ ಕಂಡು ಬಂದರೆ ಆ ಥರ ಕ್ರೋಬಾರನ್ನ ನಾವು ಯೂಸ್ ಮಾಡಬಾರ್ದು ಮತ್ತು ಕ್ರೋಬಾರು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ದ ಬರ್ಸ್ ಆರ್ ಶಾರ್ಪ್ ಎಗ್ಜಸ್ ಆನ್ ದ ಕ್ರೋಬಾರ್ ಮಸ್ಟ್ ಬಿ ರಿಮೂವ್ಡ್ ಬಿಫೋರ್ ಯೂಸಿಂಗ್ ಇಟ್ ಕೆಲವು ಸರ ಏನೂ ಏನಾರ ಅದರಲ್ಲಿ ಈ ಬರ್ಸು ಯೂಸ್ ಮಾಡಿ ಯೂಸ್ ಮಾಡಿ ಯೂಸ್ ಮಾಡಿ ಈ ತರಿ ತರಿ ಥರ ಬಂದುಬಿಟ್ಟಿರುತ್ತೆ ಎಲ್ಲ ಆ ಎಲ್ಲ ಬಂದು ನಿಂತ್ಕೊಂಡ್ಬಿಟ್ಟಿರುತ್ತೆ ಆ ಬರ್ ಮತ್ತು ನೀವು ಯೂಸ್ ಮಾಡಿ ಯೂಸ್ ಮಾಡಿ ತುಂಬ ಶಾರ್ಪ್ ಎಡ್ಜ್ಜು ಆಗ್ಬಿಟ್ಟಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಬೇಕು ಯೂಸ್ ಮಾಡೋಕ್ಕಿಂತ ಮುಂಚೆ ರಿಮೂವ್ ಮಾಡಬೇಕು ಆ ಥರದ್ದು ಏನಾದ್ರು ಬರ್ರಿದ್ದು ಶಾರ್ಪ್ ಏನಾದ್ರು ಶಾರ್ಪ್ ಎಡ್ಜ್ ಏನಾದ್ರು ಇದ್ದರೆ ಅದನ್ನು ರಿಮೂವ್ ಮಾಡಿಬಿಟ್ಟು ಯೂಸ್ ಮಾಡಬೇಕು ಬೈ ಚಾನ್ಸ್ ಆ ಎಡ್ಜಲ್ಲಿ ಏನಾದರೂ ಕ್ರ್ಯಾಕ್ ಇತ್ತು ಅಥವಾ ಬೆಂಡ್ ಏನಾದ್ರು ಆಗ್ಬಿಟ್ಟಿದ್ರೆ ಅಂಥ ಕ್ರೋಬರ್ನ ಯೂಸೇ ಮಾಡಬಾರ್ದು ಅಂತ ಕ್ರೋಬರ್ನ ಯೂಸೇ ಮಾಡಬಾರ್ದು ಆ್ಯಂಡ್ ಈ ಕ್ರೋಬಾರ್ನ ಯೂಸ್ ಮಾಡುವಾಗ ಕೆಲವು ಸಲ ಈ ರೋಲರ್ಸ್ ಭಾಳ ಯೂಸ್ಗೆ ಬರುತ್ತೆ ಈ ರೋಲರ್ಸ್ ಏನಪ್ಪ ಇದು ರೋಲರ್ಸ್ ಅಂತಂದರೆ ರೋಲರ್ಸ್ ಆರ್ ಪ್ಲೇಸ್ಡ್ ಅಂಡರ್ ದ ಎಕ್ವಿಪ್ಮೆಂಟ್ ಸೊ ದಟ್ ದೆ ಕ್ಯಾನ್ ಬಿ ಮೂವ್ಡ್ ಈಸಿಲಿ ದೊಡ್ಡ ದೊಡ್ಡದು ಮೆಷಿನ್ಸ್ಗಳನ್ನ ಮೂವ್ ಮಾಡಬೇಕಾದ್ರೆ ಆ ಕೆಳಗಡೆ ರೋಲರ್ಗಳನ್ನ ಕೊಟ್ಬಿಟ್ರೆ ನೀವು ಒಂದು ಕಡೆಯಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ ನೀವು ಊರುಗಳ ಕಡೆ ಎಲ್ಲ ನೋಡಿರ್ತೀರ ಸಾರಿ ದೊಡ್ಡ ದೊಡ್ಡ ಚಪ್ಪಡಿ ಎಲ್ಲ ನೀವು ಮೂವ್ ಮಾಡಬೇಕಾದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೆಳಗಡೆ ಇಟ್ಟಿರ್ತಪ್ಪ ಮರ ಕೊಟ್ಬಿಟ್ಟು ರೌಂಡ್ ಮರ ಎರಡು ಮೂರು ಮರ ಕೊಟ್ಕೊಂಡು ಕೊಟ್ಕೊಂಡು ಈಸಿಯಾಗಿ ತಳ್ಕೊಂಡು ತಳ್ಕೊಂಡು ಬರ್ತಾ ಇರ್ತಾರೆ ನೀವು ಅದನ್ನು ನೋಡಿರ್ತೀರ ಅದೇ ಥರ ಇಂಡಸ್ಟ್ರಿನಲ್ಲೂ ಕೂಡ ಮಿಷಿನ್ಸ್ಗಳನ್ನ ಮೂವ್ ಮಾಡೋದಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಥರ ಹೆವಿ ಮಿಷಿನ್ಸ್ಗಳನ್ನ ಆ ಮಿಷಿನ್ಸ್ ಕೆಳಗಡೆ ರೋಲರ್ಗಳನ್ನ ಇಟ್ಬಿಡೋದು ರೋಲರ್ಗಳನ್ನ ಇಟ್ಬಿಟ್ಟು ಮೂವ್ ಮಾಡಿದ್ರೆ ಭಾಳ ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗುತ್ತೆ ಇಲ್ಲಿ ನೋಡಿ ಕೆಳಗಡೆ ರೋಲರ್ಸ್ ಇದೆ ಮಿಷಿನಲ್ಲಿ ಮಿಷಿನ್ ಕೆಳಗಡೆ ಫುಲ್ಲು ಆ ಲೋರ ರೋಲರ್ಸ್ನ ಒಂದು ಕಡೆ ಲಿಫ್ಟ್ ಮಾಡೋದು ರೋಲರ್ ಇಡೋದು ಸ್ವಲ್ಪ ಮುಂದಕ್ಕೆ ತಳ್ಕೊಳ್ಳೋದು ಇನ್ನೊಂದು ರೋಲರ್ ಇಡೋದು ಇನ್ನೊಂದು ಸ್ವಲ್ಪ ಮುಂದಕ್ಕೆ ತೊಳ್ಕೊಳ್ಳೋದು ಇನ್ನೊಂದು ಇಡೋದು ಹಂಗೆ ಎಷ್ಟು ರೋಲರ್ ಬೇಕೋ ಅಷ್ಟು ಮೂರು ನಾಲ್ಕು ಐದು ಎಷ್ಟು ರೋಲರ್ ಬೇಕೋ ಅಷ್ಟು ಕೆಲವು ಸಲ ಎರಡೇ ಸಾಕಾಗುತ್ತೆ ಕೆಲವು ಸಲ ಮೂರು ಬೇಕಾಗುತ್ತೆ ಕೆಲವು ಸಲ ನಾಲ್ಕೈದು ಇದ್ದರೂ ಬೇಕಾಗುತ್ತೆ ಈಸಿಯಾಗಿ ಮೂವ್ ಆಗ್ತಾ ಹೋಗ್ತಾ ಇರುತ್ತೆ ಇದ್ರ ಮೇಲೆ ಒಂದು ಸಲ ಕೂತ್ಕೊಂಡ್ಬಿಟ್ರೆ ಮಿಷಿನ್ನು ರೋಲರ್ಗಳ ಮೇಲೆ ಇದು ತಲ್ಟಿಟಾದ ಹಂಗೆ ರೋಲರ್ ಹಿಂಗೆ ರೌಂಡ್ ಆಗ್ತಾ ಹೋಗ್ತಕ್ಕಂಥ ಮುಂದಕ್ಕೆ ಬರ್ತಾ ಇರುತ್ತೆ ಹಿಂದ್ಲಾಗಡೆ ಅದು ಕಳ್ಸಿಕೊಳುತ್ತೆ ಬಂದ್ಬಿಡುತ್ತೆ ಆ ರೋಲರ್ ಎತ್ಕೊಂಡು ಪುನಃ ವಾಪಸ್ಸು ಮುಂದಕ್ಕೆ ಇಡಬೇಕು ಪುನಃ ಅದನ್ನು ಸಪೋರ್ಟ್ ತಗೊಂಡೋಗ್ತಾ ಪುನಃ ಹಿಂದ್ಲಾಗಡೆದು ಇನ್ನೊಂದು ಕಳ್ಸ್ಕೊಳುತ್ತೆ ಆ ರೋಲರ್ ತಗೊಂಡು ಮುಂದಕ್ಕೆ ಇಡೋದು ಹೀಗೆ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಮಿಷಿನ್ನ ಮೂವ್ ಮಾಡ್ಕೊತ ಹೋಗ್ಬೋದು ಆಮೇಲೆ ಈ ರೋಲರ್ಸ್ ಮೈಲ್ಡ್ ಸ್ಟೀಲ್ ಮಾಮೂಲಿ ಮೈಲ್ಡ್ ಸ್ಟೀಲ್ ಎಮ್ ಎಸ್ ಮೈಲ್ಡ್ ಸ್ಟೀಲ್ ಅಥವಾ ಜಿ ಐ ಪೈಪ್ಸ್ ಜಿ ಐ ಪೈಪ್ಸ್ ಮಾಮೂಲಿ ನಲ್ಲಿ ಪೈಪ್ಗೆಲ್ಲ ಯೂಸ್ ಮಾಡ್ತಾರೆ ಅದು ದೊಡ್ಡ ದೊಡ್ಡದೆಲ್ಲ ಇರುತ್ತಲ್ಲ ಪೈಪ್ಸ್ ಆಫ್ ಸಫಿಶಿಯೆಂಟ್ ವಾಲ್ ಥಿಕ್ನೆಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ರೋಲರ್ಸ್ ಆ ಪೈಪ್ ಜಿ ಐ ಪೈಪ್ ಅಥವಾ ಈ ಎಮ್ ಎಸ್ ಪೈಪನ್ನ ಸಫಿಷಿಯೆಂಟ್ ವಾಲ್ ಥಿಕ್ನೆಸ್ ಇರೋದು ಅಂದ್ರೆ ದಪ್ಪ ಥಿಕ್ನೆಸ್ ಇರುವಂಥದ್ದು ಪೈಪು ನೀನು ಮಾಮೂಲಿ ಈ ಸಣ್ಣ ನಲ್ಲಿ ಪೈಪ್ ಹಾಕೊಂಬಿಟ್ಟು ಯೂಸ್ ಮಾಡೋಕ್ಕಾಗಲ್ಲ ಸಲ ಅಲ್ಲಿ ದಪ್ಪ ತಿಕ್ನೆಸ್ ವಾಲ್ ತಿಕ್ನೆಸ್ಸು ಜಾಸ್ತಿ ಇರಬೇಕು ವಾಲ್ ತಿಕ್ನೆಸ್ಸು ಜಾಸ್ತಿ ಇರಬೇಕು ಅದು ತಡ್ಕೊಳ್ಳೋಷ್ಟು ಕೆಪಾಸಿಟಿ ಇರಬೇಕು ಆ ಥರದನ್ನು ನಾವು ರೋಲರ್ಸ್ ಥರ ಯೂಸ್ ಮಾಡ್ಬೋದು ಆ್ಯಂಡ್ ದ ರೋಲರ್ ಶುಡ್ ಬಿ ಲಾಂಗ್ ಎನಫ್ ಟು ಪ್ರೊಜೆಕ್ಟ್ ಫ್ರಮ್ ಬೋತ್ ಸೈಡ್ ಆಫ್ ದ ಲೋಡ್ ಆಸ್ ದ್ಯಾಟ್ ದ ಕ್ಯಾನ್ ಬಿ ಪೊಸಿಷನ್ಡ್ ಈಸಿಲಿ ನೀವು ಯೂಸ್ ಮಾಡೋ ರೋಲರು ಮಿಷಿನ್ ಅಗಲ ಇದೆ ನೋಡಿ ಎಷ್ಟು ಅಗಲ ಇದೆ ಅದಕ್ಕಿಂತ ಒಂಚೂರು ದೊಡ್ಡದಿರಬೇಕು ನೀವು ರೋಲರ್ ಯೂಸ್ ಮಾಡೋದು ದೊಡ್ದಿರಬೇಕು ಮಿಷಿನ್ ಅಗಲಕ್ಕಿಂತ ಏನಿದೆ ಅದಕ್ಕಿಂತ ಸ್ವಲ್ಪ ದೊಡ್ಡದಿರಬೇಕು ಯಾಕೆ ಅಂದರೆ ಅದನ್ನು ಪೊಸಿಷನ್ ಮಾಡಬೇಕಲ್ಲ ಅದನ್ನ ಇಡ್ಕೊಂಡು ಮುಂದಕ್ಕೆ ಇಡಬೇಕಲ್ಲ ಹಿಂದ್ಲಗಡೆ ಕಳ್ಸ್ಕೊತಾ ಇರುತ್ತೆ ಎತ್ಕೊಂಬಂದು ಮುಂದಕ್ಕೆ ಇಡಬೇಕಲ್ಲ ಆವಾಗ ನಿನಗೆ ಅದು ಲಾಂಗ್ ಏನಫ್ ಕರೆಕ್ಟಾಗಿ ಇರಬೇಕದು ನಿನಗೆ ಕರೆಕ್ಟಾಗಿ ಕೈಗೆ ಸಿಗಬೇಕದು ಎತ್ಕೊಂಡೋಗಿ ಈಸಿಯಾಗಿ ಇಡಬೇಕು ಇಡುವಾಗ ನಿಮಗೆ ತೊಂದರೆನೂ ಆಗಬಾರ್ದು ಆ ಥರ ಅಷ್ಟು ಉದ್ದ ಇರಬೇಕು ಮಿಷಿನ್ ಏನು ಅಗಲ ಇದೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಆ ಕಡೆ ಈ ಕಡೆ ನೋಡಿ ಮಿಷಿನಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಆಚೆ ಬಂದಿದೆ ಅಲ್ವಾ ಈ ಈ ಥರ ಇರಬೇಕು ಅಷ್ಟು ದೊಡ್ಡದಿರಬೇಕು ಅದು ಆ ಥರದನ್ನು ಯೂಸ್ ಮಾಡಬೇಕು ಮಷ್ಟು ದೊಡ್ಡದಿರಬೇಕು ಅಂದ ತಕ್ಷಣ ಅದು ಸಿಕ್ಕಬೇಡ ವೆಯ್ಟು ಇರಬಾರ್ದು ದ ಡಯಾಮೀಟರ್ ಮಸ್ಟ್ ಬಿ ಲಾರ್ಜ್ ಎನಫ್ ಟು ರೋಲ್ ಓವರ್ ಎನಿ ಅನ್ಇವನ್ ಅನ್ಇವನ್ನೆಸ್ ಅಲಾಂಗ್ ದ ರೂಟ್ ಇದು ದಪ್ಪನೂ ಇರಬೇಕು ನೀನು ಯೂಸ್ ಮಾಡೋದು ವಾಲ್ತಿಕ್ನೆಸ್ಸು ಜಾಸ್ತಿ ಇರಬೇಕು ಡಯಾಮೀಟ್ರೂ ದಪ್ಪನೂ ಇರಬೇಕು ಏನಕ್ಕಪ್ಪ ದಪ್ಪ ಇರಬೇಕು ಅಂತಂದರೆ ನೀವು ತೊಗೊಂಡೋಗ್ತಿರೋಲ್ಲ ಫ್ಲೋರು ಆ ಫ್ಲೋರಲ್ಲಿ ಕೆಲವು ಸಲ ಅನಿವನ್ಮೆಂಟ್ ಮೆಂಟೇ ಅನ್ಇವನ್ ಇರುತ್ತೆ ಫ್ಲೋರು ಎಕ್ಸಾಕ್ಟಾಗಿ ಒಂದೇ ಥರ ನೈಸ್ ಇರೋಲ್ಲ ಸಣ್ಣ ಪುಟ ಅನಿವನ್ ಏನೋ ಇರ್ತದೆ ಒಂಚೂರು ಸಣ್ಣ ಪುಟ ಒಂಚೂರು ಒಂಥರ ಹಳ್ಳ ಆಗಿರೋದು ಅಥವಾ ಏನೋ ಒಂದು ಸಣ್ಣ ಅನಿವನ್ನೂ ಇರ್ತದೆ ಆ ಹನಿವನ್ನೆಲ್ಲ ಇದು ದಪ್ಪದಿದ್ದರೆ ಮ್ಯಾನೇಜ್ ಮಾಡ್ಕೊಂಡು ಒಟ್ಟಾಗುತ್ತೆ ಈ ದೊಡ್ಡ ದೊಡ್ಡ ಟೈರ್ಗಳು ಬಸ್ಸುಗಳು ಮತ್ತು ನೀವು ಬೈಕಲ್ಲೂ ಹೋಗೋದಕ್ಕೆ ವ್ಯತ್ಯಾಸ ಇರ್ತದಲ್ಲ ಸ್ಕೂಟ್ರ್ಗಳಲ್ಲಿ ಸ್ಕೂಟ್ರಲ್ಲಿ ಸಣ್ಣ ವೀಲು ಅದೇನಾದ್ರು ಒಂದು ಸಣ್ಣ ಹಳ್ಳಕ್ಕೆ ಬಿದ್ದರೂ ಅಂತ ಬೀಳ್ತದೆ ಅದೇ ನೀವು ಬೈಕಲ್ಲಿ ಮೂವ್ ಆದರೆ ಅಥವಾ ಬಸ್ಸಲ್ಲಿ ಮೂವ್ ಆದರೆ ಹಳ್ಳ ಗೊತ್ತೇ ಆಗಿಲ್ಲ ಹಂಗೆ ಪಾಸ್ ಹಾಕ್ಕೊಂಡು ಒಟ್ಟಾಗಿರ್ತದೆ ಸೊ ವಿಕೆಟ್ ಡಯಾಮೀಟ್ರ್ ಸ್ವಲ್ಪ ದೊಡ್ಡದಿರಬೇಕು ಡಯಾಮೀಟ್ರ್ ದೊಡ್ಡದು ಇರಬೇಕು ಅಂದ ತಕ್ಷಣ ಸಿಕ್ಕಾಬೇ ತೂಕನೂ ಅದು ಸಿಕ್ಕಾಪಟ್ಟೆ ತೂಕನೂ ಇರಬಾರ್ದು ಆ ಥರ ಮ್ಯಾನೇಜ್ ಮಾಡ್ಕೊಂಡು ಅದನ್ನು ಇಟ್ಕೊಬೇಕು ಯಾಕೆಂದರೆ ಅದನ್ನು ಲಿಫ್ಟ್ ಮಾಡಿ ಈಸಿಯಾಗಿ ಮುಂದಕ್ಕೆ ಇಡಬೇಕಲ್ಲ ಸಲೀಸಾಗಿ ಸೊ ಅದಕ್ಕೆ ತುಂಬ ತೂಕನೂ ಇರಬಾರ್ದು ಸೊ ಅದನ್ನು ಈಸಿಯಾಗಿ ಎತ್ಕೊಳ್ಳೋಕ್ಕೆ ಆಗೋ ಥರ ಇರಬೇಕು ದ ಡಯಾಮೀಟರ್ ಮಸ್ಟ್ ಬಿ ಲಾರ್ಜ್ ಎನಫ್ ಟು ರೋಲ್ ಓವರ್ ಎನಿ ಅನ್ಇರ್ನೆಸ್ ಅಲಾಂಗ್ ದಿ ರೋಟ್ ಬಟ್ ಸ್ಮಾಲ್ ಎನಫ್ ಸೊ ದಟ್ ದೆ ಕ್ಯಾನ್ ಬಿ ಲಿಫ್ಟೆಡ್ ದೊಡ್ಡದು ಇರಬೇಕು ಸಾಕಷ್ಟು ದೊಡ್ಡದಿರಬೇಕು ಮತ್ತು ಅಷ್ಟೇ ಚಿಕ್ಕದಿರಬೇಕು ದೊಡ್ಡದು ಎಷ್ಟಿರಬೇಕು ಅನಿವನ್ನೆಸ್ ಮೈಂಟೈನ್ ಮಾಡಿಕೊಂಡು ಹೋಗೋ ಥರ ಅಷ್ಟು ದೊಡ್ಡದಿರಬೇಕು ಇರಬೇಕು ಅಂಗನ್ಬಿಟ್ಟು ದೊಡ್ಡದು ದೊಡ್ದು ದೊಡ್ಡ ಇಡ್ದಪ್ಪದ ಪೈಪ್ನ ಯೂಸ್ ಮಾಡಬಾರ್ದು ಯಾವ ಥರದ್ದು ಯೂಸ್ ಮಾಡಬೇಕು ಎಷ್ಟು ಸಣ್ಣದಪ್ಪ ಯೂಸ್ ಮಾಡಬೇಕು ಅಂತಂದರೆ ನಮ್ಮ ಲಿಫ್ಟ್ ಮಾಡೋದಕ್ಕೆ ಹ್ಯಾಂಡ್ಲು ಮಾಡೋದಕ್ಕೆ ನಮ್ಮ ಕೈನಲ್ಲಿ ಹ್ಯಾಂಡ್ಲು ಮಾಡೋಕ್ಕೆ ಈಸಿ ಆಗಬೇಕು ಅಷ್ಟು ಇರಬೇಕು ತೀರಾ ಸಣ್ಣದು ಇರಬಾರ್ದು ತೀರಾ ದಪ್ಪದು ಇರಬಾರ್ದು ಮತ್ತೆ ಬಿಫೋರ್ ಸ್ಟಾರ್ಟಿಂಗ್ ಮೂವ್ ಎ ಲೋಡ್ ನೀನು ಲೋಡ್ನ ಮೂವ್ ಮಾಡೋಕ್ಕೆ ಅಂತ ಮುಂಚೆ ಚೆಕ್ ದಿ ರೂಟ್ ಆ್ಯಂಡ್ ರಿಮೂವ್ ಎನಿ ಅಬ್ಸ್ಟ್ರಕ್ಷನ್ಸ್ ನೀನು ಎಲ್ಲಿಂದ ಅದನ್ನು ಎಲ್ಲಿಗೆ ತೊಗೊಂಡೋಗು ಬಾಗಿಲೀಗ ಮಿಷಿನ್ ಹೊಸ ಮಿಷಿನ್ ಬಂದಿರುತ್ತೆ ಆ ಬಾಗಿಲಿಂದ ನೀನು ಆ ಕಡೆ ಬಿಲ್ಡಿಂಗ್ದು ಆ ಕಡೆ ಎಂಡಲ್ಲಿ ಒಳಗಡೆ ಫಿಕ್ಸ್ ಮಾಡಬೇಕು ಅದನ್ನು ಅಲ್ಲಿಗೆ ತೊಗೊಂಡೋಗಬೇಕಾದ್ರೆ ರೂಟನ್ನು ನೀನು ಚೆಕ್ ಮಾಡಬೇಕು ಆ ರೂಟನ್ನು ಚೆಕ್ ಮಾಡಬೇಕು ಏನು ಚೆಕ್ ಮಾಡಬೇಕು ರೂಟು ಅಲ್ಲೇನಾದ್ರು ಅಬ್ಸ್ಟ್ರಕ್ಷನ್ಸ್ ಇದೆಯಾ ಏನಾದರೂ ತೊಂದರೆ ಆಗುತ್ತಾ ಅಲ್ಲಿ ತೊಗೊಂಡೋಗ್ತಾ ಇದ್ರೆ ಸಲೀಸಾಗಿ ರೋ ರೋಲರು ಮೂವ್ ಆಗಿ ನಮಗೆ ಈಸಿಯಾಗಿ ಮೂವ್ ಆಗುತ್ತೆ ಅದು ಎಕ್ವಿಪ್ಮೆಂಟು ಅದನ್ನು ನೋಡ್ಕೋಬೇಕು ಚೆಕ್ ಮಾಡ್ಕೋಬೇಕು ರೂಟನ್ನ ಫಸ್ಟು ರೂಟನ್ನು ಚೆಕ್ ಮಾಡ್ಕೊಂಬಿಡ್ಬೇಕು ಆ್ಯಂಡ್ ದ ರೂಟ್ ಶುಡ್ ಬಿ ಫ್ಲ್ಯಾಟ್ ಆ್ಯಂಡ್ ಎನಫ್ ರೂಟು ಫ್ಲ್ಯಾಟಾಗಿರಬೇಕು ಫರ್ಮ್ ಆಗಿರಬೇಕು ಏನಕ್ಕೆ ಫರ್ಮ್ ಆಗಿರಬೇಕು ಅಂದರೆ ಟು ಟೇಕ್ ದಿ ವೆಯ್ಟ್ ಆಫ್ ದ ಮೂಮೆಂಟ್ ಮೂವಿಂಗ್ ಆಫ್ ದಿ ಎಕ್ವಿಪ್ಮೆಂಟ್ ನೀವು ಮೂವ್ ಮಾಡ್ತಿದ್ರೆ ಗಟ್ಟಿ ಇರಬೇಕು ನೆಲ ಅಲ್ಲಿ ಅಷ್ಟು ದೊಡ್ಡ ವೆಯ್ಟ್ದು ಮಿಷಿನ್ ಇರ್ತದೆ ಅದ್ರ ಕೆಳಗಡೆ ರೋಲರ್ಗಳಿರ್ತವೆ ಅದಕ್ಕೆ ಹಿಂದೆ ನಾವು ಕ್ರೋಬಾರ್ ಹಾಕಿ ಯೂಸ್ ಮಾಡಿ ಎಲ್ಲ ತಳಿತಾಯಿರ್ತೀವಿ ಅಷ್ಟು ವೆಯ್ಟ್ನ ತಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇರಬೇಕು ಫ್ಲೋರ್ಗೆ ನೀವು ತಗೊಂಡೋಗ್ಬಿಟ್ಟು ಯಾವುದೋ ಒಂದು ಮಣ್ಣಲ್ಲಿ ತಗೊಂಡೋಗ್ಬಿಟ್ಟು ಅಥವಾ ಮಣ್ಣಲ್ಲಿ ತಗೊಂಡೋಗ್ಬಿಟ್ಟು ಹಾಕಿದ್ರೆ ಮೂನೇ ಆಗೋದಿಲ್ಲ ನೆಲಗಟ್ಟಿ ಇರಬೇಕು ದ ರೂಟ್ ಶುಡ್ ಬಿ ಫ್ಲ್ಯಾಟ್ ಫ್ಲ್ಯಾಟ್ ಇರಬೇಕು ಆ್ಯಂಡ್ ಫಾರ್ ಮೈನ್ ಆಫ್ ಟು ಟೇಕ್ ದಿ ವೆಯ್ಟ್ ಆಫ್ ದಿ ಮೂವಿಂಗ್ ಎಕ್ವಿಪ್ಮೆಂಟ್ ಆ ಮೂವಿಂಗ್ ಎಕ್ವಿಪ್ಮೆಂಟ್ ವೆಯ್ಟ್ನ ತಟ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇರಬೇಕು ಫ್ಲೋರ್ಗೆ ಸಲ ಬರೀ ಮಣ್ಣಲ್ಲಿ ಹಾಕ್ಬಿಟ್ರೆ ನಿಮಗೆ ಮೂನೇ ಆಗೋದಿಲ್ಲ ಸಿಗಾಕೊಂಡ್ಬಿಡುತ್ತೆ ಎಲ್ಲನೂ ಅಷ್ಟೆ

ನಾವು ಲಿಫ್ಟಿಂಗು ಮತ್ತು ಮೂಮೆಂಟನ್ನು ಮಿಷಿನ್ಸ್ನ ಹೇಗೆ ಮಾಡಬೇಕು ಅಂತ ಅದನ್ನು ನೀವು ಮೆಥಡ್ಸ್ನ ನೀವು ಬರೀಬೇಕು ಮತ್ತು ಇದ್ರ ಬಗ್ಗೆ ನಿಮಗೆ ಏನೋ ರೆಫರೆನ್ಸ್ ಬೇಕು ಅಂತಂದರೆ ಪೇಜ್ ನಂಬರ್ ಒನ್ ಸಿಕ್ಸ್ಟಿ ನೈನ್ ಆ್ಯಂಡ್ ಒನ್ ಸೆವೆಂಟಿ ಫೋರ್ತ್ ಸೆಮಿಸ್ಟರ್ ಬುಕ್ ನಿಮ್ಮ ಏನಲ್ಲಿ ನಿಮ್ಮ ಹತ್ರ ಬುಕ್ ಇದೆ ಅದನ್ನು ಒಂದು ಸಲ ನೋಡಿ ಇದನ್ನು ಒಂದು ಸಲ ನೋಡಿ ಮತ್ತು ಈ ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡಿ ನನಗೆ ಕಳಿಸ್ಬೇಕು ಓಕೆ ಮತ್ತು ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ವೆರಿ ಮಚ್ ಮತ್ತು ಮುಂದಿನ ತರಗತಿಯಲ್ಲಿ ನಾಳೆ ಭೇಟಿ ಆಗೋಣ ಅಲ್ಲಿ ತನಕ ಗುಡ್ ಬೈ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್